ಬಿಗ್ ಬಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಜನಿಕಾಂತ್ ಅರಸೀಕರಿ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಎಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡದ ಹೆಸರಾಂತ ರಿಯಾಲಿಟಿ ಶೋಗಳಲ್ಲಿ ಇದು ಒಂದು ಪ್ರಮುಖ ಶೋ ಆಗಿದೆ. ಕನ್ನಡದ ಹೆಸರಾಂತ ನಟನಟಿಯರು ಮಾತ್ರವಲ್ಲದೆ ಶ್ರೀ ಸಾಮಾನ್ಯನು ಕೂಡ ಈ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಅವಕಾಶ ಕಲ್ಪಿಸಲಾಗಿತ್ತು. ಇಷ್ಟೆಲ್ಲ ಜನಮನ್ನಣೆ ಗಳಿಸಿದಂಥ ಈ ಶೋ ಇತ್ತೀಚೆಗೆ ಬಿಲ್ಡಪ್ ಶೋ ಆಗಿ ಮಾರ್ಪಟ್ಟಿರುವುದು ವೀಕ್ಷಕರಿಗೆ ಬೇಸರ ತಂದಿದೆ. ಕಾರಣ ಏನಂತೀರಾ? ನೀವೇ ನೋಡಿ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಟಿವಿ ಶೋ ಇದು ಕನ್ನಡದ ಆವೃತ್ತಿಯಾಗಿದೆ. ಇದು ಭಾರತದಲ್ಲಿ ಕಲರ್ಸ್ ಕನ್ನಡ ಚಾನೆಲ್ ಮೂಲಕ ಪ್ರಸಾರವಾಗುತ್ತೆ. ಬಿಗ್ ಬ್ರದರ್ನ ಜಾಗತಿಕ ಸ್ವರೂಪವನ್ನು ಹೊಂದಿರುವ ಎಂಡಮೋಲ್ ಶೈನ್ ಇಂಡಿಯಾ ಈ ಕಾರ್ಯಕ್ರಮವನ್ನು ನಿರ್ಮಿಸ್ತಾ ಇದೆ. ಈ ಟಿವಿ ಕನ್ನಡದಲ್ಲಿ ಅಂದರೆ ಇದೀಗ ಕಲರ್ಸ್ ಕನ್ನಡದಲ್ಲಿ ಮೊದಲ ಸೀಸನ್, ಸೆಕೆಂಡ್ ಸೀಸನ್ ಹಾಗೂ ಸೀಸನ್ 3 ರಿಯಾಲಿಟಿ ಶೋವನ್ನು 2013 ಹೋಸ್ಟ್ ಮಾಡೋದಕ್ಕೆ ಕಿಚ್ಚ ಸುದೀಪ್ ಅವರನ್ನು ನೇಮಿಸಲಾಗಿತ್ತು. ನಂತರ ಅವರೇ ಆ ಕಾರ್ಯಕ್ರಮದ ನಿರೂಪಕರಾಗಿ ಮುಂದುವರೆದ್ರು. ಪ್ರತಿ ಸೀಸನ್ಗೂ ಬಿಗ್ ಬಾಸ್ ಮನೆ ನಿರ್ಮಾಣವಾಗುತ್ತೆ. ಮೊದಲ 2 ಸೀಸನ್ಗಳ ಮನೆಯು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಲೋನಾವಾದಲ್ಲಿತ್ತು. ಅಲ್ಲಿ ಬಿಗ್ ಬಾಸ್ನ ಹಿಂದಿ ಆವೃತ್ತಿಯು ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ಹಿಂದಿ ಹಾಗೂ ಕನ್ನಡ ಆವೃತ್ತಿಗಳ ವೇಳಾಪಟ್ಟಿಯನ್ನ ಅತಿಕ್ರಮಿಸುವ ನಿರೀಕ್ಷೆ ಇರೋದ್ರಿಂದ 3ನೇ ಸೀಸನ್ಗಾಗಿ ಕರ್ನಾಟಕದ ಬೆಂಗಳೂರಿನ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಕಾರ್ಯಕ್ರಮದ ಕನ್ನಡ ಆವೃತ್ತಿಗೆ ಪ್ರತ್ಯೇಕವಾದ ಮನೆಯನ್ನ ನಿರ್ಮಿಸಲಾಗಿತ್ತು. ಇದು ಬಿಗ್ ಬಾಸ್ ಕನ್ನಡದ ಮುಂದಿನ ಸೀಸನ್ಗಳಿಗೂ ಮನೆಯ ಸ್ಥಳವಾಗಿ ಮುಂದುವರಿಯುತ್ತೆ. ಬಿಗ್ ಬಾಸ್ನ 1 ಸೀಸನ್ಗಾಗಿ ನಿರ್ಮಿಸಲಾದ ಮನೆಯನ್ನ ಮುಂದಿನ ಸೀಸನ್ ಆರಂಭದವರೆಗೆ ಉಳಿಸಿಕೊಳ್ಳಲಾಗುತ್ತೆ ಮತ್ತು ಸ್ಥಳದಲ್ಲಿ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಇದು ಆಕರ್ಷಣೆಗಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬಿಗ್ ಬಾಸ್ ನಲ್ಲಿ ಚಾನ್ಸ್, ಕನ್ನಡ ಶೋನಲ್ಲಿ ಕನ್ನಡವೇ ಕಡಿಮೆ, ಜನತೆಗೆ ಪರಿಚಯವಿಲ್ಲದ ಮುಖಗಳೇ ಬಿಗ್ ಬಾಸ್ ಸ್ಪರ್ಧಿಗಳು. ಆದ್ರೆ ಈಗ ಬಿಗ್ ಬಾಸ್ಗೆ ಬರುವಂತಹ ಸ್ಪರ್ಧಿಗಳು ಯಾರು ಅಂತಾನೆ ಜನರಿಗೆ ಗೊತ್ತಿಲ್ಲ. ಯಾವುದೋ 4-5 ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ರೀಲ್ಸ್ ಮಾಡುವವರೆಲ್ಲ ಬಿಗ್ ಬಾಸ್ ಸ್ಪರ್ಧಿಗಳಾಗಿ ಹೊರಹೊಮ್ಮತಾ ಇದ್ದಾರೆ. ಅವರ ವಿಡಿಯೋಗಳನ್ನ ಜಾಲತಾಣದಲ್ಲಿ ಹರಿಯಬಿಟ್ಟ ಕೂಡಲೇ ಅಂಥವರನ್ನ ಕರೆತಂದು ಸ್ಪರ್ಧಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವಂತಹ ವ್ಯಕ್ತಿಗಳನ್ನ ವಾಹಿನಿ ಕಡೆಗಣಿಸಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಸಾಗರ ಅರೆ ಜಾಸ್ತಿ ಮಾತಾಡಿದ್ರೆ ಹೊಡೆದ್ಬಿಡ್ತಾರೆ, ಯಾಕಂದ್ರೆ ಇದು ಕೂಲಿ ನಗರ. ಗ್ಲಾಮರ್ ಇರುವವರು ಶೋನಲ್ಲಿ ಇದ್ರೆ ಪಡ್ಡೆ ಹುಡುಗರು ನೋಡ್ತಾರೆ ಎಂಬುದು ವಾಹಿನಿಯ ಲೆಕ್ಕಾಚಾರವಾಗಿರಬಹುದು. ಹಾಗಾಗಿಯೇ ಟ್ಯಾಲೆಂಟ್ ಇಲ್ಲದ ಕಂಟೆಂಟ್ಗಳನ್ನ ವೆರಿಫೈ ಮಾಡದೆ ಟಿಆರ್ಪಿ ಹುಚ್ಚಿಗೆ ವಾಹಿನಿ ಹಾಗೂ ಬಿಗ್ ಬಾಸ್ ತಂಡ ಬಿದ್ದಿದೆ ಎನ್ನುವಂತಿದೆ. ಕಾಂಟ್ರವರ್ಸಿ ಆದವರನ್ನೇ ಬಿಗ್ ಬಾಸ್ಗೆ ಕರೆ ತರುವುದು ಕಾರ್ಯಕ್ರಮದ ಮೂಲ ಉದ್ದೇಶವೇ ಆಗಿರಬಹುದು. ಹಾಗಾಗಿ ಯುವ ಜನತೆ ಅರ್ಥವಿಲ್ಲದೆ ಕಾಂಟ್ರವರ್ಸಿಗಳನ್ನ ಮಾಡಲು ಮುಂದಾಗ್ತಾ ಇದ್ದಾರೆ. ಇಷ್ಟು ಮಾತ್ರವಲ್ಲದೆ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಕನ್ನಡವೇ ಇಲ್ಲದಂತಾಗಿದೆ. ಹೀಗೆ ಮುಂದುವರೆದ್ರೆ ಸಮಾಜಕ್ಕೆ ಯಾವ ರೀತಿಯ ಸಂದೇಶ ಹೋಗಬಹುದು ಎಂಬುದು ಆತಂಕಕ್ಕೆ ಈಡು ಮಾಡುವಂತಹ ವಿಷಯ. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ಗೆ ನೀವು ಹೋಗ್ಬೇಕಾ? ಹಾಗಾದ್ರೆ ನೀವು ಮಾಡುವ ರೀಲ್ಸ್ ನಲ್ಲಿ ಕಂಟೆಂಟ್ ಇಲ್ದಿರೂ ಪರವಾಗಿಲ್ಲ, ಕಾಂಟ್ರವರ್ಸಿ ಇರಬೇಕನ್ಸುತ್ತೆ, ಆಗ ಬಿಗ್ ಬಾಸ್ ನಲ್ಲಿ ಅವಕಾಶ ಸಿಗ್ಬೋದೇನೋ ಎಂಬುದು ಅವಕಾಶ ವಂಚಿತರ ಅಭಿಪ್ರಾಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.